नमस्कार वीक्षकरे सरल वास्तु विशेष कार्यक्रम के स्वागत प्रति भानुवार बेळगे 8-9 गंटे वास्तुविन बग्गे हलवारु माहितिगळन्नु नावु कोड्ता बंदिद्दीवि इवत्तु कूड साकष्टु माहिति निमगागि कादिदे मत्तोम्मे कार्यक्रम के स्वागत नानु भावना ವಾಸ್ತುಗಳು ನಿರ್ಧಾರವಾಗೋದೇ ದಿಕ್ಕುಗಳ ಮೇಲೆ ಯಾವ ದಿಕ್ಕುಗಳು ಮನುಷ್ಯನ ಜೀವನದ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದರ ಮೇಲೆ ವಾಸ್ತು ನಿರ್ಧಾರ ಆಗುತ್ತೆ ಹಾಗಾದ್ರೆ ಈ ದಿಕ್ಕು ಮತ್ತೆ ಮನುಷ್ಯನ ಜೀವನದ ಮಧ್ಯೆ ಏನು ಸಂಬಂಧ ಇದೆ ತಿಳಿಯೋಣ ಈ ವರದಿಯಲ್ಲಿ ಇಂದು ವಾಸ್ತು ಎಂದರೆ ಕೇವಲ ಮನೆಗೆ ಮಾತ್ರ ಸೀಮಿತವಾದುದಲ್ಲ ವಾಸ್ತು ಉದ್ಯೋಗ ಸ್ಥಳಗಳಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಿಸಿದ್ದು ಎಂಬುದನ್ನು ಜಗತ್ತಿಗೆ ಸಾರುತ್ತಿರುವ ಏಕೈಕ ವ್ಯಕ್ತಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರುಜಿಯವರು ಗುರುಜಿಯವರು ಸ್ವತಃ ಆವಿಷ್ಕರಿಸಿದ ಸರಳ ವಾಸ್ತುವಿನಲ್ಲಿ 8 ದಿಕ್ಕುಗಳು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುತ್ತವೆ ಗುರುಜಿಯವರ ಪ್ರಕಾರ ಪ್ರತಿಯೊಬ್ಬರಿಗೂ ಅವರವರ ಜನ್ಮ ದಿನಾಂಕಗಳಿಗೆ ಅನುಗುಣವಾಗಿ 4 ಒಳ್ಳೆಯ ಹಾಗೂ 4 ಕೆಟ್ಟ ದಿಕ್ಕುಗಳಿರುತ್ತವೆ ಅಲ್ಲದೆ ಭಾರತದ ಪುರಾತನ ಕಲೆಯಾದ ವಾಸ್ತುಶಾಸ್ತ್ರಕ್ಕೆ ಸ್ಪಷ್ಟ ವೈಜ್ಞಾನಿಕ ಚಿತ್ರಣವನ್ನು ನೀಡಿ ಜನತೆಗೆ ಮನವರಿಕೆ ಮಾಡಿಕೊಡುವ ಗುರುಜಿಯವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಸರಳ ವಾಸ್ತುವಿನ ಮೂಲಕ ಕಟ್ಟಡವನ್ನು ಒಡೆಯದೆ ಬದಲಾವಣೆ ಮಾಡದೆ ಜೀವನದಲ್ಲಿನ ಆರ್ಥಿಕ ಆರೋಗ್ಯ ಉದ್ಯೋಗ ವಿದ್ಯಾಭ್ಯಾಸ ಮತ್ತು ಮದುವೆ ಸಂಬಂಧಗಳಲ್ಲಿ ಉತ್ತಮ ಏಳಿಗೆಯನ್ನು ಕಾಣಬಹುದೆಂಬುದು ವಿಶೇಷ ಇಂದು ಗುರುಜಿಯವರ ಸರಳ ವಾಸ್ತುವಿನ ಮೂಲಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಕೊಂಡವರು ಅನೇಕರು ನಾವು ಚಂದ್ರಶೇಖರ್ ಗುರುಜಿಯರ ಅಗಲು ರಾತ್ರಿ ನಾವು ನೆನೆಸ್ಕತಾ ಇದ್ದೀವಿ ಏಕೆಂದ್ರೆ ಸರಳ ವಾಸ್ತುವಿಂದ ನಮಗೆ ಒಂದು ನೆಮ್ಮದಿ ಸಿಕ್ಕಿದೆ ಒಂದು ಅನ್ನ ತಿನ್ನಕ್ಕೆ ದಾರಿ ಆಗಿದೆ ಅಂತ ಹೇಳಿ ನಾನು ಟಿವಿ ಪ್ರೋಗ್ರಾಮ್ ಅಲ್ಲೆಲ್ಲ ನೋಡಿದಾಗೆಲ್ಲ ನೆನೆಸ್ತೀನಿ ಇದ್ದಂತಲೂ ಕೂಡ ನೆನೆಸ್ತಾ ಇರ್ತೀನಿ ಯಾವಾಗಲೂ ಅವರು ಹೇಳಿದ ತರ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅವರಿಗಾಗಿ ನಾವು ಗುರುಜಿಯವರ ಈ ಜನೋದ್ಧಾರಕ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಹಾರೈಸೋಣ ವಾಸ್ತವೇ ಹಾಗೆ ಜನರ ಜೀವನದ ಮೇಲೆ ಸಾಕಷ್ಟು ರೀತಿಯ ಪರಿಣಾಮ ಬೀರುತ್ತೆ ಅದು ಕೆಟ್ಟದಾಗಿರಬಹುದು ಅಥವಾ ಒಳ್ಳೆಯದಾಗಿರಬಹುದು ಈ ವಾಸ್ತುವಿನ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಚಂದ್ರಶೇಖರ್ ಗುರುಜಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಈಗಾಗಲೇ ನೀವು ಪ್ರತಿ ಬಾರಿ ಮಾತಾಡುವಾಗ 4 ಒಳ್ಳೆ ದಿಕ್ಕುಗಳು 4 ಕೆಟ್ಟ ದಿಕ್ಕುಗಳು ಅಂತ ಮಾತಾಡ್ತಿದ್ರಿ ಈ 4 ಒಳ್ಳೆ ದಿಕ್ಕುಗಳೇನಿದೆ ಅದು ಸಮಾನ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಈ 4 ದಿಕ್ಕುಗಳು ಇಲ್ಲಿ ಏನಿದೆ ಅಂತಂದ್ರೆ ನಾನು ಒಂದು ಕಂಡುಕೊಂಡಂತದ್ದು ನಾನು ಈ ಸರಳ ವಾಸ್ತು ಆವಿಷ್ಕಾರದಲ್ಲಿ ಕಂಡುಕೊಂಡಂತದಂದ್ರೆ ಪ್ರತಿಯೊಬ್ಬ ಮನುಷ್ಯನ ಡೇಟ್ ಆಫ್ ಬರ್ತ್ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮೇಲೆ ತೆಗೆಯುವಂತದ್ದು 4 ಒಳ್ಳೆ ದಿಕ್ಕುಗಳು 4 ಕೆಟ್ಟ ದಿಕ್ಕುಗಳು ಈಗ ತಾವು ಕೇಳಿದ್ರಿ 4 ಒಳ್ಳೆ ದಿಕ್ಕುಗಳು ಒಂದೇ ಸಮನಾಗಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೊಂಡು ಹಾಗಿಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ 1 2 3 4 ಅಂದ್ರೆ 100% 90% 80% 70% ಹಿಂಗೆ ಆ ಒಂದು 10% ಲೆಸ್ ಆಗಿ ರಿಸಲ್ಟ್ ಕೊಡುವಂತದ್ದು ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಒಂದೇದು ಏನು 100% ಅಂತ ಅನ್ನೋದು ಇರುತ್ತಲ್ಲ ಇದು ಹೇಗೆ ಇರುತ್ತೆ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಅವನು ಸಾಕಷ್ಟು ಏಳಿಗೆ ಕಾಣ್ತಾನೆ ಅವನು ಗೊತ್ತಾಗಲ ಅಂತ ನಡೆಯುವಂತ ಕ್ರಿಯೆ ಆಗಿಬಿಡಬಹುದು ಅದು ಇವತ್ತು ನೋಡಿ ಸುಮ್ಮನೆ ವಾಸ್ತು ಅಂತಂದು ವಾಸ್ತು ಕೇಳಿನ ಮಣಿ ಕಟ್ಟಿ ವಾಸ್ತು ಕೇಳಿ ಇದು ಮಾಡಿ ಅಂತ ತಿಳ್ಕೊಂಡು ಬಹಳ ಮಂದಿ ಮಾತಾಡ್ತಾರೆ ಎಷ್ಟೋ ಸಲ ಅವರಿಗೆ ಗೊತ್ತೇ ಇಲ್ಲ ಏನೋ ಒಂದು ಬಾಡಿಗೆ ಮನೆ ಹೋಗಿರ್ತಾರೆ ಅವರದೊಂದು ಒಳ್ಳೆ ಫಸ್ಟ್ ದಿಕ್ಕಿಗೆ ಆ ಮನೆ ಬಾಗಿ ಬಂದ ಬಿಟ್ಟಿರ್ತೈತಿ ಅಲ್ಲಿ ಅವರು ಸಾಕಷ್ಟು ಪ್ರಗತಿ ಕಂಡಂತವರು ಸಾಕಷ್ಟು ಜನ ಇದ್ದಾರೆ ಅದೇ ಬಾಡಿಗೆ ಮನೆಯಿಂದ ಅವರು ಸ್ವಂತ ಮನೆ ಕಟ್ಟಿಕೊಂಡಿದ್ರು ಇದ್ದಾರೆ ಹೌದಾ ಅಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಅಂತ ಒಂದು ಇಂಟ್ರಿ ತಗೊಂಡ್ಬಿಟ್ರೆ ನಾವೇನು ವಾಸ್ತು ಮಾಡಿಸಿದ್ದಿಲ್ಲ ಏನಿಲ್ಲ ನಾವು ಬರೀ ಬಾಡಿಗೆ ಮನೆಯಲ್ಲೇ ಸಾಕಷ್ಟು ಹಣ ಮಾಡಿದೆ ಎಲ್ಲ ಹೆಸರು ಮಾಡಿದ್ವಿ ಅಂತ ಹೇಳ್ತಿರ್ತಾರೆ ಅಂದ್ರೆ ಇದಕ್ಕೆ ಕಾರಣ ಏನಿರುತ್ತೆ ಅಂದ್ರೆ ಈ ಒಂದೇ ದಿಕ್ಕಿಗೆ ಅವ್ರ ಬಾಗಿಲು ಬಂದ್ಬಿಟ್ಟಿರ್ತೈತಿ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರಿಗೆ ನಿಜವಾಗಿ ಗೊತ್ತಿಲ್ಲ ಬಟ್ ಅದು ಅವರು ತಗೊಳ್ಳೋದ್ನಾಗ ಹಂಗೆ ಬಾಡಿಗೆ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಈ ಒಂದೇ ದಿಕ್ಕು ಮನುಷ್ಯನ ಅಷ್ಟು ಮೇಲೆ ಒಯ್ಯಲಿಕ್ಕೆ ಕಾರಣವಾಗುತ್ತೆ ಮತ್ತೆ ಇದು ಒಂದು ಇಂಪಾರ್ಟೆಂಟ್ ಏನಂದ್ರೆ ಮತ್ತೆ ಪೂರ್ವ ಮತ್ತು ಉತ್ತರನ ಒಳ್ಳೆ ದಿಕ್ಕುಗಳು ಪಶ್ಚಿಮ ದಕ್ಷಿಣ ಅಂತ ಇಲ್ಲದು ಅಂತ ಹೇಳ್ತಾರಲ್ಲ ಹಾಗಲ್ಲ ಇವತ್ತು ದಕ್ಷಿಣ ಒಳ್ಳೆದು ಬಂತು ಫಸ್ಟ್ ಬಂತು ಅಂದ್ರೆ ಆ ದಕ್ಷಿಣಕ್ಕೆ ಬಾಗಿಲಿತ್ತಂದ್ರೆ ಸಾಕಷ್ಟು ಪ್ರಗತಿ ಕಾಣ್ತಾರೆ ಇನ್ನು ಎರಡನೇ ದಿಕ್ಕು ಅದು ಹೆಲ್ತ್ಗಾಗಿ ಅಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಆ ಒಂದು ಏನು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಂದ್ರೆ ಎರಡನೇ ದಿಕ್ಕು ಅದು 90% ರಿಸಲ್ಟ್ ಕೊಡುವಂಥದ್ದು ಇನ್ನು ಮೂರನೇ ಒಳ್ಳೆ ದಿಕ್ಕು ಈ ಒಂದು ಗಂಡ ಹೆಂಡರ ಸಂಬಂಧ ಪ್ಲಸ್ ಈ ಮ್ಯಾರೇಜ್ ಡಿಲೇ ಆಗೋದಕ್ಕೆ ಯಾಕೆ ಕಾರಣ ಅಂತ ಅನ್ನೋದಕ್ಕೆ ಆ ದಿಕ್ಕುಗಳನ್ನು ಅವರು ಉಪಯೋಗ ಮಾಡಿದರೆ ಅದರಲ್ಲಿ ಸಾಕಷ್ಟು ಅದರ ಫಲಿತಾಂಶವನ್ನು ಪಡೆಯಲಿಕ್ಕೆ ಕಾರಣವಾಗುತ್ತೆ ಈ ಮೂರನೇ ಒಳ್ಳೆ ದಿಕ್ಕು ಇದು 80% ಅಂತ ನಾವು ಕೌಂಟ್ ಮಾಡ್ಬೋದು ಇನ್ನು ನಾಲ್ಕನೇ ದಿಕ್ಕು ಸುಮ್ಮನೆ ತಂದೆ ತಾಯಿ ಮಕ್ಕಳ ಮೇಲೆ ಬ್ಲೇಮ್ ಮಾಡ್ತಾರೆ ಮಗು ನಮ್ಮ ಮಗು ಓದ್ತಾ ಇಲ್ಲ ಇದೇ ಇಲ್ಲ ಬರೇ ಅಂದರೆ ಹೋಗ್ತಾನೆ ಪುಂಡಾಟಿಕೆ ಮಾಡ್ತಾನೆ ಅಂತಿಕೊಂಡು ತುಂಡಾಟ ಮಾಡ್ತಾನೆ ಅನ್ನೋಕ್ಕಿಂತ ಆ ಮಗುದು ಅದೇ ಆದ ಒಂದು ನಾಲ್ಕನೇ ಒಳ್ಳೆ ದಿಕ್ಕು ಅದು ಸ್ಟಡಿ ದಿಕ್ಕದು
ಆ ದಿಕ್ಕಿಗೆ ಆ ಮಗು ಕುಂತಂದ್ರೆ ಅವನು ಸಾಕಷ್ಟದಲ್ಲಿ ಪ್ರಗತಿ ಕಾಣ್ತಾನೆ. ಯಾಕೆಂದ್ರೆ ಅವನು ದಿಕ್ಕು ಸರಿಲಾರ್ದಕ್ಕೆ ಅವನಿಗೆ ಮೂಡ್ ಬರಲ್ಲ ಅಲ್ಲಿ. ಯಾಕೆಂದ್ರೆ ಹೊರಗಿನ ಒಂದು ಎನರ್ಜಿ ಒಳಗಿನ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಕಠಿಣ ಆಗುತ್ತೆ. ಈ ಕಾರಣಕ್ಕೆ ಅದು ಅವರಿಗೆ ಮಗು ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಈ ನಾಲ್ಕನೇ ಒಳ್ಳೆ ದಿಕ್ಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಈ ನಾಲ್ಕು ಒಳ್ಳೆ ದಿಕ್ಕುಗಳು ತಾವೇನು ಕೇಳಿದ್ರಿ ಸಮನಾಗಿ ಕೊಡೋಕ್ಕಿಂತ ಇದೊಂದು ಸ್ವಲ್ಪ ಸ್ವಲ್ಪ 10% ಲೆಸ್ಸು ಮತ್ತು ಬೇರೆ ಬೇರೆಕ್ಕೆ ಸ್ಪೆಷಲ್ ಆಗಿ ಅದು ರಿಸಲ್ಟ್ಸ್ ಹೆಚ್ಚಿಗೆ ಕೊಡುವಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಈ ತೊಟ್ಟಿ ಮನೆ ಆಗಿರಲಿ ಕಂಬದ ಮನೆ ಆಗಿರಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ರು. ಅವರು ನಾಲ್ಕೂ ದಿಕ್ಕಿಗೆ ಕೆಲವೊಂದು ಸಂದರ್ಭದಲ್ಲಿ ಬಾಗಿಲಿಟ್ಟಂತಹ ಪ್ರತೀತಿನೂ ಇದೆ. ನಾವು ಎಷ್ಟೋ ಮನೆಗಳನ್ನು ಆ ರೀತಿ ನೋಡ್ತಾ ಇದ್ದೀವಿ. ಆದರೆ ಅವರ ತಲೆಮಾರುಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಏಳಿಗೆ ಕಾಣ್ತಾನೆ ಇರ್ತಾರೆ. ನಾಲ್ಕೂ ದಿಕ್ಕಲ್ಲಿ ಮನೆ ಬಾಗಿಲುಗಳಿರುತ್ತೆ, ಅವರಿಗೆ ಯಾಕೆ ಪರಿಣಾಮ ಬೀರಲ್ಲ? ಇಲ್ಲ ನೋಡ್ರಿ, ಇದು ಒಂದು ಸ್ಪಷ್ಟ ಇದೆ. ಇವತ್ತೊಂದು ಮನೆಯನ್ನು ನೀವು ನಾಲ್ಕು ದಿಕ್ಕುಗಳಲ್ಲಿ ನಾವು ನೋಡಿದ್ದೀವಿ. ನನ್ನ ಒಂದು ಇದರೊಳಗೂ ಸಹಿತ ಇದೆ, ದಾವಣಗೆರೆಯಲ್ಲಿ ಒಂದು ದೊಡ್ಡ ಮನೆತನ ಮೊದಲಿಂದ ಕಟ್ಟಿದ್ದು, ನಾಲ್ಕು ದಿಕ್ಕಿಗಳ ಮನೆ ಅಂದರೆ ಅವ್ರ ಲೆಕ್ಕ ಎಷ್ಟಂತ ಹೇಳ್ತೀನಿ ನಾನು. ಯಾಕೆಂತಂದರೆ ಒಂದು ಜನ್ರೇಷನಿಗೆ ಅದು ಪೂರ್ವ ಅನ್ನೋದು ಒಳ್ಳೇದೇ ಇದೆ. ಏನಪ್ಪ ಅವ್ರ ಅಜ್ಜ ಇದ್ದಾಗ ಅವ್ರಿಗೆ ಪೂರ್ವ ಅನ್ನೋದು ಒಳ್ಳೇದಿತ್ತು, ಅವ್ರು ಪೂರ್ವ ಉಪಯೋಗ ಮಾಡ್ತಾ ಇದ್ದಾರೆ. ಮಗನಿಗೆ ಪೂರ್ವ ಒಳ್ಳೇದಿರ್ಬೋದು ಅಥವಾ ಪೂರ್ವ ಒಳ್ಳೇದಿತ್ತು ಅಂದರೆ ಅವರು ಅದೇ ಬಾಗಿಲ ಉಪಯೋಗ ಮಾಡ್ತಿದ್ರು ಅಂದರೆ ಅದು ಸಾಕಷ್ಟು ಏನು ಕಾಣ್ತಾರೆ. ಇನ್ನು ಮೊಮ್ಮಗ ಬಂದಾಗ ಪೂರ್ವ ಒಳ್ಳೇದಲ್ಲ, ಪಶ್ಚಿಮ ಒಳ್ಳೇದು ಅವನಿಗೆ. ಆ ಪಶ್ಚಿಮದ ಒಳ್ಳೇದು ಅವ್ರಿಗೆ ಏನೋ ತಿಳುವಳಿಕೆ ಆಗಿ ಅದು ಪಶ್ಚಿಮದಿಂದ ಅವ್ರು ಏನರೂ ಅದನ್ನು ಅದರಿಂದ ಬರ್ತಾ ಇದ್ರು ಹೋಗ್ತಾ ಇದ್ರು ಅಂತಂದರೆ ಅಲ್ಲಿ ಅವರು ಸಾಕಷ್ಟು ಚೇಂಜ್ ಕಾಣ್ತಾರೆ. ಒಂದೊಂದು ಸಲ ನೀವು ಹೇಳ್ತಿರಲ್ಲ, ಈ ಒಂದು ಮೂರ್ನಾಲ್ಕು ತಲೆಮಾರು ಅವರು ಸಾಕಷ್ಟು ಪ್ರಗತಿ ಕಂಡೋರಿದ್ದಾರೆ. ನಾಲ್ಕು ಬಾಗಿಲಿದ್ದಕ್ಕೆ ನಾಲ್ಕು ಭಾಗ ಅನ್ನೋಕ್ಕಿಂತ ಏನು ಮುಖ್ಯ ದ್ವಾರ ಅನ್ನೋದು ಇರ್ತೈತಿ, ಡೇ ಟು ಡೇ ಅಡ್ಡಾಡೋದು. ಆ ಬಾಗಿಲ ತಂದೆ ಅಜ್ಜನಿಗೂ ಒಳ್ಳೇದಿರ್ತೈತಿ, ಅದೇ ಮಗನಿಗೂ ಒಳ್ಳೇದಿರುತ್ತೆ, ಮೊಮ್ಮಗನೂ ಅದೇ ಒಳ್ಳೇದಿರುತ್ತೆ. ಲಕ್ಕಿಯಸ್ಟ್ ಪಾಯಿಂಟ್ ಅದು. ಅಂದರೆ ಇವತ್ತು ಪೂರ್ವ ಮತ್ತು ಉತ್ತರ ಇವೆಲ್ಲ ಒಳ್ಳೆ ದಿಕ್ಕು ಅಜ್ಜನಿಗೆ ಇದ್ದರೆ ಮಗಗೆ ಅದೇ ಒಳ್ಳೇದು ಬಂದಿದೆ ಡೇಟ್ ಆಫ್ ಬರ್ತ್ ಪ್ರಕಾರ, ಮೊಮ್ಮಗನಿಗೂ ಅದೇ ಬಂದಿದೆ. ಆ ಹೊತ್ತಿಯಲ್ಲಿ ಏನಾಗುತ್ತೆ, ತಂದೆ ಅಜ್ಜನೂ ಗಳಿಸ್ತಾನೆ, ಅವ್ರದ್ದು ಮಗನೂ ಗಳಿಸ್ತಾನೆ, ಮೊಮ್ಮಗನೂ ಗಳಿಸ್ತಾನೆ. ಏನು ರೀ ಇದು ಅನ್ನೋಯಿಂಗ್ಲಿ ಅಂದರೆ ಒಂದು ಲಕ್ಕಿಯಸ್ಟ್ ಪಾಯಿಂಟ್ನಾಗ ಸೀರಿಯಲ್ದೊಳಗೆ ಅವರಿಗೆ ಒಳ್ಳೆ ಸೇಮ್ ಕ್ಯಾಟಗರಿ ಒಳಗೆ ಬಂದುಬಿಟ್ರೆ ಸಾಕಷ್ಟು ಆ ಮನೆತನದಲ್ಲಿ ಅವ್ರ ಪ್ರಗತಿ ಕಾಣಲೇಬೇಕು. ಈಗ ಮತ್ತೆ ಎಷ್ಟೋ ಮನೆತನ ಇದ್ದಾವೆ, ಅದು ಒಂದು ಅಜ್ಜನಲ್ಲಿ ಸಾಕಷ್ಟು ಹಣವನ್ನು ಮಾಡಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ಇವತ್ತು ಮಗ ಬಂದು ಆ ಜಗಕ್ಕೆ ಬಂದಾಗ ಎಲ್ಲ ಕಳ್ಕೊಂಡಿದ್ದಂಥ ಕೇಸ್ಗಳಿರುತ್ತೆ. ಯಾಕಂದರೆ ಉತ್ತರ ಅನ್ನೋದು ಅಥವಾ ಪೂರ ಅನ್ನೋದು ಅಜ್ಜನಿಗೆ ಒಳ್ಳೇದಿತ್ತು, ಅದೇ ಅವ್ರ ಮಗನಿಗೆ ಒಳ್ಳೇದಿಲ್ಲ. ಅವ್ರು ಯಾವಾಗ ಆ ಜಗಕ್ಕೆ ಬಂದಾಗ ಆ ಚೇಂಜಸ್ಗಳನ್ನ ಕಾಣ್ತಾರೆ. ಮತ್ತು ಇನ್ನು ನೀವು ನಾಲ್ಕು ಡೋರ್ ಇರ್ತಾವಲ್ಲ, ಅದು ಅತಿ ಒಳ್ಳೇದಂತ ನಾ ಹೇಳೋನು. ಯಾಕಂದರೆ ಹೆಂಗೆ ಬೇಕು ಹಂಗೆ ಯುಟಿಲೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಇವತ್ತೊಂದು ಪ್ಲ್ಯಾನನ್ನು ಹಾಕಿಬಿಡುವ ಹೊತ್ನಾಗ, ಏನು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಸುಮ್ಮನೆ ಮನೆ ಕಟ್ಟೋದಲ್ಲ, ಮನೆ ಕಟ್ಟೋಕ್ಕಿಂತ ಮನೆ ಕಟ್ಟೋ ಜೊತೆ ಅವ್ರದ್ದು ಅವ್ರ ಮಕ್ಕಳು ಸಪೋಸ್ ಮೊಮ್ಮಕ್ಕಳು ಇದ್ರೂ ಸಹಿತ ಮೂರು ಜನ್ರೇಷನ್ದು ನಾವು ಡೇಟ್ ಆಫ್ ಬರ್ತ್ ತೊಗೊಂಡು ಆ ರೀತಿ ಡೋರನ್ನು ಇಟ್ಟಿರ್ತೀವಿ ನಾವು. ಅಂದರೆ ಪೂರ್ವಕ್ಕೊಂದು ಇಟ್ಟಿರ್ತೀವಿ, ಪಶ್ಚಿಮಕ್ಕೊಂದು ಇಟ್ಟಿರ್ತೀವಿ. ಪೂರಿಗೆ ಒಳ್ಳೇದಿದ್ದಾಗ ನೀವು ಇದ್ರ ಪೂರಿಂದ ಅಡ್ಡಾಡ್ರಿ, ನೀವು ರಿಟೈರ್ಡ್ ಆದರೆ ಇವರು ಸ್ವಲ್ಪ ಈ ಕಡೆಯಿಂದ ಅಡ್ಡಾಡಲಿ, ಜನ ಬಂದು ಅಡ್ಡಾಡೋದಲ್ಲಿ ನಡೀತ. ಇವ್ರು ಏನು ಮನೆ ಮಾಲೀಕ ಇರ್ತಾರೆ, ನಡೆಸೋರು ಇರ್ತಾರೆ, ಅವ್ರ ಮಗ ಇರ್ತಾರೆ, ನಮ್ಮ ಮೊಮ್ಮ ಬರ್ಬೋದು, ಅವ್ರನ್ನೂ ಆ ಮುಖ್ಯ ದ್ವಾರದಿಂದ ಅಡ್ಡಾಡಿದ್ರೆ ಸಾಕು. ಅದಕ್ಕೆ ನಾವು ಇವತ್ತೊಂದು ನಕ್ಷೆಯನ್ನು ಹಾಕಿಕೊಡ್ಬೇಕಾದ್ರೆ ಒಂದು ಜನ್ರೇಷನ್ಗಲ್ಲ, ಮೂರು ತಲೆಮಾರಿಗಾಗಿ ಅದನ್ನು ಏನಪ್ಪ ಮೊಮ್ಮಗಿದ್ದಂದ್ರೆ ಅವ್ನು ಡೇಟ್ ಆಫ್ ಬರ್ತ್ ತೊಗೊಂಡು ಆ ಮೂರು ತಲೆಮಾರಿಗಾಗಿ ನಾನು ಹಾಕಿಕೊಡುವಂಥದ್ದು. ಒಂದು ಒಂದನೇ ತಲೆಮಾರು ಎಷ್ಟು ಸುಖದಿಂದ ಬಾಳೆತು, ಎರಡನೇ ತಲೆಮಾರು ಅಷ್ಟೇ ಸುಖದಿಂದ ಬಾಳ್ಬೇಕು, ಮೂರನೇ ತಲೆಮಾರನೂ ಅಷ್ಟು ಸುಖದಿಂದ ಬಾಳ್ಬೇಕು. ಇದು ಭಾಳ ಮುಖ್ಯ ಐತ್ರಿ. ಏನೈತಂದ್ರೆ ಸುಮ್ಮನೆ ನಾವು ಮನೆ ಕಟ್ಸಿದ್ದೀವಿ, ಈಗ ಒಂದು ಏನಾಗಿದೆ ಅಂದರೆ ಎಷ್ಟೋ ಸಲ ನಾನು ಎದುರಿಗೆ ಇಲ್ಲ ನಾನು ನಮ್ಮದು ವಾಸ್ತು ಪ್ರಕಾರ ಮನೆ ಇದೆ ಅಂತ ತಿಳ್ಕೊಂಡಂತೆ. ಅವರಲ್ಲಿ ಒಂದು ಕನ್ಸೆಪ್ಟ್ ಹೆಂಗಂದ್ರೆ ಇವ್ರಿಗೆ ಗೊತ್ತಿದೆ ಮತ್ತು ಇವರು ವಾಸ್ತು ಬಂದಿತ್ತಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಉತ್ತರಕ್ಕೆ ಪೂರ್ವಕ್ಕೆ ಬಾಗಿಲಿರಬೇಕು, ಆಗ್ನೇ ಕಿಚನ್ ಇಟ್ಟಿರ್ತಾರೆ, ನೈಋತ್ಯಕ್ಕೆ ಬೆಡ್ರೂಮ್ ಇಟ್ಟಿರ್ತಾರೆ, ಈಶಾನ್ಯದಲ್ಲಿ ದೇವ್ರ ಕೋಣೆ ಇಟ್ಟಿರ್ತಾರೆ, ಈಶಾನ್ಯದಲ್ಲೂ ಒಂದು ಬೋರ್ ಹೊಡೆದುಕೊಂಡು ಹೊಡ್ಕೊಂಡಿರ್ತಾರೆ. ಇಷ್ಟು ಆದ್ಬಿಡ್ತಂದ್ರೆ ನಂದು ವಾಸ್ತು ಮನೆ ಇದೆ ಅಂತ ಹೇಳಿರ್ತಾರೆ. ಇಷ್ಟಾಗಿನೂ ಎಷ್ಟೋ ಸಲ ಬ್ಯಾಂಕ್ನಲ್ಲಿ ಅಂದರೆ ಹಣ ತುಂಬಲಾರ್ದ ಇಂಟ್ರೆಸ್ಟ್ ತುಂಬಲಾರ್ದೇ ಅದನ್ನು ಮಾರ್ಕೊಂಡಂಥ ಪರಿಸ್ಥಿತಿಗಳು ಸಾಕಷ್ಟು ಇದಾವೆ. ಯಾಕಂದು ಆ ಒಂದು ಉತ್ತರ ಅನ್ನೋದು ಅವ್ರಿಗೆ ಒಳ್ಳೇದಿರಲಿಲ್ಲ ಅಂದರೆ ಸುಮ್ಮನೆ ಆ ಮನೆ ಕಟ್ಟಿ ಹೋಗೋದಾಗತ್ತೆ ಅಷ್ಟೇ, ಅವ್ರ ಕೈಯಲ್ಲಿ ಅದು ಉಳಿಯೋದಿಲ್ಲ. ಏನು ಅದಕ್ಕೆ ಈ ಒಂದು ನಾಲ್ಕು ದಿಕ್ಕು ಏನು ಒಂದು ಬಾಗಿಲು ಹೇಳ್ತಿರಲ್ಲ ಅದು ನಾ ಎಷ್ಟೋ ಸಲ ನೋಡಿದ್ದೀನಿ, ಅದು ಇದ್ದಷ್ಟು ಒಳ್ಳೇದಂತ ನಾ ಹೇಳ್ಬೋದು. ಅಲ್ಲ ನಿಮ್ಮ ಪ್ರಕಾರ ಈಗ ಬಾಗಿಲು ಹೆಬ್ಬಾಗಿಲಷ್ಟೇ ಮುಖ್ಯನಾ? ಅಂದ್ರೆ ನಾವು ಎಂಟ್ರೆನ್ಸ್ ಏನಿಟ್ಟಿರ್ತೀವಿ ಹೆಬ್ಬಾಗಿಲಷ್ಟೇ ಮುಖ್ಯನಾ, ಅಥವಾ ಮನೆಯಲ್ಲಿರುವಂತಹ ಎಲ್ಲಾ ದಿಕ್ಕುಗಳು ತುಂಬಾ ಮುಖ್ಯ ಆಗುತ್ತೆ? ಮನೆಯ ಎಲ್ಲಾ ವ್ಯವಸ್ಥೆಗಳು, ಅಡುಗೆ ಮನೆ ಇರಬಹುದು, ಬೆಡ್ರೂಮ್ ಇರಬಹುದು, ಎಲ್ಲಾನು ಮುಖ್ಯ ಆಗುತ್ತೆ. ಇಲ್ರಿ ನಂದು ವಾಸ್ತುದೊಳಗೆ ಮುಖ್ಯ ದ್ವಾರ ಅನ್ನೋದು ಬಾಯಿ ಇದ್ದಂಗೆ. ಮನುಷ್ಯನಿಗೆ ಬಾಯಿ ಎಷ್ಟು ಇಂಪಾರ್ಟೆಂಟ್ ಇದೆ ಈ ನೋಡ್ರಿ. ಈ ನಮ್ಮ ಬಾಯಿಗೆ ಏನರ ಆಯ್ತಂತಂದ್ರೆ ನೀರು ಕುಡಿಯೋಕೆ ಬರೋಂಗಿಲ್ಲ, ಊಟ ಮಾಡೋಕೆ ಬರೋಂಗಿಲ್ಲ. ಅಂದರೆ ಏನಾಗುತ್ತೆ, ನೀರೇ ಕುಡಿದಿಲ್ಲ ನಾನು ಊಟ ಮಾಡೋದು ಅಂದ್ರೆ ನಂದು ಹೋಲ್ ಬಾಡಿ ಫೇಲ್ಯೂರ್ ಆಗುತ್ತೆ. ಕರೆಕ್ಟಾ? ಬಾಯಿದು ಮುಖ್ಯ ದ್ವಾರ ಇದು. ಬಾಯಿ ನಮ್ದು ಮೊದಲು ಕ್ಲಿಯರ್ ಇಟ್ಕೊಂಡೆ ಅಂದ್ರೆ ಭಾಳ ಅಂದ್ರೆ ಒಳ್ಳೆ ಇದು ಪ್ರೊಸೆಸ್ ಚಾಲುವಾಗುತ್ತೆ. ಅಟ್ಲೀಸ್ಟ್ ನಾ ತಿನ್ನಾಕತ್ತೀನಿ ಉಣ್ಣಾಕತ್ತೀನಪ್ಪ ಅಂದ್ರೂ ಸಹಿತ ಪ್ರೊಸೆಸ್ ನಡೀತೈತಿ. ಇದು ಆಗೋದಿಲ್ಲ ಅಂದ್ರೆ ಮತ್ತೆ ಟೋಟಲಿ ಫೇಲ್ಯೂರ್ ಹಾಕೋಣ ಮನುಷ್ಯ. ಇನ್ನು ಒಳಗೆ ನೀವು ಹೇಳಿದಿರಲ್ಲ, ಒಂದು ಕಿಚನ್ ಆಗಲಿ, ಒಂದು ಬೆಡ್ರೂಮ್ ಆಗಲಿ, ಬಾತ್ರೂಮ್ ಟಾಯ್ಲೆಟ್ ಆಗಲಿ, ಏನು ರೀ ಇವು ದೇವ್ರ ಕೋಣೆ ಅಂತಂದ್ರೆ ಆ ಬಾತ್ರೂಮ್ ಟಾಯ್ಲೆಟ್ ಟಚ್ ಆಗಿರ್ಬಾರ್ದು. ಇವೆಲ್ಲ ಹೆಂಗಂದ್ರೆ ಒಂದು ಬ್ರೇನು
ಒಂದು ಹಾರ್ಟ್ ಒಂದು ಕಿಡ್ನಿ ಇವು ಒಂದೊಂದು ಮನುಷ್ಯನಿಗೆ ಹೆಂಗೆ ಒಂದು ಇಂಪಾರ್ಟೆಂಟ್ ಅಂಗಗಳು ಇದ್ದಾವೆ ಹಾಗೆ ಮಣಿಗೆ ಸಹಿತ ಅದು ಅಷ್ಟಾದ ಅಂಗಗಳು ಅಂದರೆ ಬರೀ ಮುಖ್ಯ ದ್ವಾರ ಒಂದೇ ನಾವು ಕರೆಕ್ಟ್ ಇಟ್ಕೊಂಡ್ಬಿಟ್ಟು ನಮ್ಗೆ ರಿಸಲ್ಟ್ ಬರ್ತದೆ ಅಂತ ಅನ್ನುವಂಥ ಮಾತು ಬರಲ್ಲ ಏನ್ರಿ ಅಂದರೆ ಅವ್ರವ್ರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಮತ್ತು ಬಾತ್ರೂಮ್ ಟಾಯ್ಲೆಟ್ ಆಗಲಿ ಕಿಚನ್ ಡೈರೆಕ್ಷನ್ಸ್ ಆಗಲಿ ಮತ್ತು ಅವ್ರ ಬೆಡ್ರೂಮ್ ಮಲ್ಕೊಳ್ಳೋದಾಗಲಿ ಕಾಟ್ ಸಹಿತಕ್ಕೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಇದು ಎಲ್ಲ ಐತಲ್ಲ ಆ ಒಂದು ಇಂಡಿವಿಜುವಲ್ ಅವ್ರವ್ರು ಯಾರ ಮಡಿಯಲ್ಲಿ ಇದಾರಲ್ಲ ಅವ್ರ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮೇಲೆ ಹೋಗುವಂಥದ್ದು ಅದಕ್ಕೆ ಮುಖ್ಯ ದ್ವಾರ ಒಂದೇ ಸಂಬಂಧ ಅಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ ನೀವು ಕರೆ ಮಾಡಬಹುದು ಜಾತಕದ ವಾಸ್ತುವಿನ ಬಗ್ಗೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಯಾವುದೇ ಅನುಮಾನಗಳಿದ್ದಲ್ಲಿ ಗುರುಜಿಯಿಂದ ನೇರವಾಗಿ ಉತ್ತರ ಪಡ್ಕೋಬಹುದು ಅಲ್ಲದೆ ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ 9444826755 ವೆಬ್ಸೈಟ್ನಲ್ಲಿ ಕೂಡ ಈ ಸೌಲಭ್ಯ ಲಭ್ಯವಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ಬಾಗಿಲು ಆಗ್ಬರುತ್ತೆ ಅನ್ನೋದಕ್ಕೆ ವೆಬ್ಸೈಟ್ನಲ್ಲಿ ನೀವು ಉತ್ತರ ಪಡ್ಕೋಬಹುದು www.saralavastu.com ಅನ್ನೋ ವೆಬ್ಸೈಟ್ನಲ್ಲಿ ಇದಕ್ಕೆ ಉತ್ತರ ಪಡಿಬಹುದು ಸರಳ ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ